2023 ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಇದೆಲ್ಲದರ ನಡುವೆ ಟಿಕೆಟ್ ಕಗ್ಗಂಟು ರಾಜ್ಯ ಪ್ರಮುಖ ನಾಯಕರನ್ನ ಬಹಳಷ್ಟು ಚಿಂತೆಗೀಡು ಮಾಡಿಬಿಟ್ಟಿದೆ. ಯುಗಾದಿ ಎಂದೇ ಕೈ ಟಿಕೆಟ್ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಗುವಂತ ಸಾಧ್ಯತೆ ಇದೆ. 125 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯುಗಾದಿ ದಿನದಂದು ಮೊದಲ ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆದಂತ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹಾಲಿ ಶಾಸಕರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಕಾಂಗ್ರೆಸ್ನಿಂದ. ಸಭೆಯಲ್ಲಿ 3 ಕ್ಷೇತ್ರಗಳಲ್ಲಿ ಮತ್ತೆ ಸರ್ವೆ ಮಾಡಲು ಸೂಚನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಂದಗೋಳ, ಲಿಂಗಸುಗೂರು ಹಾಗೂ ಹರಿಹರದಲ್ಲಿ. ಯಾಕೆ ಅಂತ ಅಂದರೆ ಅಲ್ಲಿ ಆ ಅಭ್ಯರ್ಥಿಗಳು ಅಥವಾ ಈಗ ಇದಾರಲ್ಲ ಶಾಸಕರು ಅವರನ್ನು ಅವರು ಬೇಡ, ನಮಗೆ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ನು ಯುಗಾದಿ ಅಂದೇ ಕೈ ಟಿಕೆಟ್ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಒಂದು 3-4 ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಯಾರ್ಯಾರೆಲ್ಲ ಅಭ್ಯರ್ಥಿಗಳಿದ್ರು, ಯಾರ್ಯಾರೆಲ್ಲ ಶಾಸಕರಿದ್ರು ಅವರೇ ಇಲ್ಲಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಒಂದು 4 ಅಥವಾ 3 ಕ್ಷೇತ್ರಗಳಲ್ಲಿ ಕುಂದಗೋಳ, ಲಿಂಗಸುಗೂರು ಮತ್ತು ಹರಿಹರದಲ್ಲಿ ಮತ್ತೊಮ್ಮೆ ಸರ್ವೆ ಮಾಡೋದಕ್ಕೆ ಕೈ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದರೆ ಮೊನ್ನೆ ನಾವು ಕುಂದಗೋಳದಲ್ಲೂ ಕೂಡ ಗಮನಿಸಿದ್ವಿ, ಕುಸುಮಾವತಿ ಶಿವಳಿ ಅಥವಾ ಅಲ್ಲಿನ ಹಾಲಿ ಶಾಸಕರು ಅವರ ವಿರುದ್ಧವಾಗಿ ಭಾಳ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದೆಲ್ಲದರ ನಡುವೆ ಲಿಂಗಸುಗೂರು ಕ್ಷೇತ್ರದಲ್ಲೂ ಹರಿಹರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವ ಅಭ್ಯರ್ಥಿ ಯಾರು, ಯಾರನ್ನ ಅಥವಾ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಶೀಘ್ರದಲ್ಲೇ ICC ಟಿಕೆಟ್ ಘೋಷಣೆ ಮಾಡಲಿದೆ. ಸಿಇಸಿ ಸಭೆಯಲ್ಲಿ ಟಿಕೆಟ್ ವಿಚಾರ ಚರ್ಚೆಯಾಗಿದೆ. ಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಟಿಕೆಟ್ ಘೋಷಣೆ ಆಗುತ್ತೆ. ಶೀಘ್ರವೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬಿಜೆಪಿಗಿಂತ ಮೊದಲೇ ಪಟ್ಟಿ ಬಿಡುಗಡೆ ಮಾಡ್ತೇವೆ. ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಬಹುದು. ಡಿಕೆ ಶಿವಕುಮಾರ್ ಅವರ ಮಾತಿದು, ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ, ಅಂದ್ರೆ 3-4 ಕ್ಷೇತ್ರಗಳನ್ನ ಬಿಟ್ಟು. ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಭಾರತ್ ಜೋಡೋ, ಆದಮೇಲೆ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಾಯಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಷ್ಟೊತ್ತಿಗೆ ಬರಬೇಕು, ಏನು ಎತ್ತ ಅಂತೇಳಿ, ಏನು ಸಂದೇಶ ಕೊಡಬೇಕು ಅಂತೇಳಿ ಆ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ದೆ. ಮುಂದಕ್ಕೆ ರಾಜಕೀಯ ಏನೇನು, ಯಾವ ಪಾರ್ಟಿಯವರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಇವೆಲ್ಲ ಕೂಡ ನಮ್ಮ ನೋಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಅದೆಲ್ಲ ಬೇಕಾದ ಚರ್ಚೆ ಮಾಡಿದ್ದೀವಿ, ಬೇಕಾದಷ್ಟೆಲ್ಲ ಅಂತಿಮ ತೀರ್ಮಾನ ಆಗಿದೆ. ಅದೆಲ್ಲ ಮುಂದಕ್ಕೆ ACC ಅವರೇ ಅದನ್ನೆಲ್ಲ ಅನೌನ್ಸ್ ಮಾಡ್ತಾರೆ. ನೋಡೋಣ, ಫಸ್ಟ್ ರಾಹುಲ್ ಗಾಂಧಿ ಅವ್ರು ಬಂದು ಹೋಗ್ಲಿ, ಆಮೇಲೆ ನೋಡೋಣ. ಆದಷ್ಟು ಜಲ್ದಿ ಕಾಂಗ್ರೆಸ್ ಪಾರ್ಟಿಲಿ ಡಿಲೇ ಮಾಡಕ್ ನಮ್ಗೆ ಡಿಮ್ಯಾಂಡ್, ನಾವು ಬಿಜೆಪಿಕ್ಕಿಂತ ಮುಂಚಿತವಾಗಿ ಮಾಡ್ತೀವಿ. 20ನೇ ತಾರೀಕು ರಾಹುಲ್ ಗಾಂಧಿ ಅವರ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಸಂತೋಷ್. ಸಂತೋಷ್, ಎಲ್ಲೋ ಒಂದು ಕಡೆ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, 3 ಪಕ್ಷಗಳಿಗೂ ಕೂಡ ಈಗ ಟಿಕೆಟ್ ಟೆನ್ಷನ್ ಶುರುವಾಗ್ಬಿಟ್ಟಿರುವಂಥದ್ದು, ಯಾರಿಗೆ ಯಾವ ಕ್ಷೇತ್ರದಲ್ಲಿ ಮನೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಆದರೆ ಕಾಂಗ್ರೆಸ್ ಲೆಕ್ಕಾಚಾರನೇ ಬೇರೆ ರೀತಿಯಾಗಿದೆ. ಅಂದರೆ 3-4 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಎಲ್ಲ ಉಳಿದ ಹಾಲಿ ಶಾಸಕರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಚರ್ಚೆ ಆಗಿದೆ ನಿನ್ನೆ ಸಭೆಯಲ್ಲಿ ಅಂತ ರಾಮ್, ಪ್ರಮುಖವಾಗಿ ನಿನ್ನೆ ಕಾಂಗ್ರೆಸ್ನ ಸಿಇಸಿ ಸಭೆಯಲ್ಲಿ ನಡೆದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ಗಮನಿಸ್ತಾ ಹೋದ್ರೆ ಸಹಜವಾಗಿ 3-4 ವಿಚಾರಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಕೂಡ
ಸಿಸಿ ಸದಸ್ಯರು ಕೂಡ ನಡೆಸಿರುವಂತದ್ದು. ಒಟ್ಟು 184 ಅಂದ್ರೆ 224 ಕ್ಷೇತ್ರಗಳ ಪೈಕಿ 184 ಕ್ಷೇತ್ರಗಳ ಬಗ್ಗೆ ಆರಂಭದಲ್ಲಿ ಚರ್ಚೆಯೂ ಕೂಡ ಒಳಪಡಿಸಲಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಆ 184ರಲ್ಲಿ ಮುಖ್ಯವಾಗಿ 125 ಕ್ಷೇತ್ರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ತಕರಾರುಗಳಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ 125ರ ಪೈಕಿ ಉಳಿದಂತೆ ಹಾಲಿ ಶಾಸಕರು ಕೂಡ ಒಳಪಟ್ಟಿದ್ದಾರೆ. ಇನ್ನು ಅದರಲ್ಲಿ ಒಬ್ರು ಎಂಎಲ್ಸಿ ಕೂಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂಥದ್ದನ್ನು ಹೇಳಲಾಗಿದೆ. ಇನ್ನು ಇಬ್ಬರು ಪಕ್ಷೇತರ ಶಾಸಕರುಗಳಿದ್ದಾರೆ. ಅದರಲ್ಲಿ ಹೊಸಕೋಟೆಯ ಶರತ್ ಬಚ್ಚೇಗೌಡ ಇರಬಹುದು, ಜೊತೆಗೆ ಪಕ್ಷೇತರ ಅಭ್ಯರ್ಥಿ ನಾಗೇಶ್, ಇವರಿಬ್ಬರನ್ನು ಕೂಡ ಕಾಂಗ್ರೆಸ್ನಿಂದಲೇ ಕಣಕ್ಕಿಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಿಂದಲೇ ಗಮನಿಸ್ತಾ ಹೋದ್ರೆ 125 ಅಭ್ಯರ್ಥಿಗಳ ಬಗ್ಗೆ ಇದೀಗ ಅಂತಿಮ ನಿಲುವುಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಉಳಿದಂತೆ ಹಾಲಿ ಕ್ಷೇತ್ರಗಳ ಪೈಕಿ ಕುಂದಗೋಳ, ಲಿಂಗಸುಗೂರು ಮತ್ತು ಹರಿಹರದಲ್ಲಿ ರೀ ಸರ್ವೆಗಳನ್ನ ಮಾಡಿ ಹಾಲಿ ಶಾಸಕರುಗಳು ಯಾವ ಒಂದು ಒತ್ತಡವನ್ನ ಮನವಿಗಳನ್ನ ಈಗಾಗಲೇ ಅಧ್ಯಕ್ಷರುಗಳಿಗೆ ಮಾಡಿದ್ದಾರೆ. ಅಂದ್ರೆ ಅವರು ಏನು ಸ್ಪರ್ಧೆಯನ್ನ ಮಾಡುವುದಿಲ್ಲ, ಅವರು ಇಚ್ಛೆ ಬಯಸಿದಂತಹ ಯಾವುದೇ ವ್ಯಕ್ತಿಗಳಿಗೆ ಅವರ ಕುಟುಂಬಸ್ಥರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶಗಳನ್ನ ಕೇಳಿದ್ದಾರೆ ಅವರವರ ಮಕ್ಕಳಿಗೆ. ಹೀಗಾಗಿ ಜೊತೆಗೆ ಅವರ ಆಪ್ತರು ಅವರು ಯಾರು ಆಪ್ತರು ಅನ್ನಿಸ್ಕೊಂಡಿದ್ದಾರೆ ಅಂತವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತ ನಿರ್ಧಾರಗಳನ್ನ ಕೆಪಿಸಿಸಿ ಅಧ್ಯಕ್ಷರ ಮುಂದೆ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಬಗ್ಗೆ ಒಂದು ವೇಳೆ ಸಂಬಂಧಪಟ್ಟಂತಹ ಹಾಲಿ ಶಾಸಕರು ಹೇಳಿದಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿದೆಯೋ ಹೇಗಿದೆ, ಅಥವಾ ಹಾಲಿ ಶಾಸಕರುಗಳು ಯಾವ ಒಂದು ವಿಚಾರದಿಂದಾಗಿ ಹಿಂದೆ ಸರಿಯುತ್ತಿದ್ದಾರೆ ಕಣದಲ್ಲಿ, ಇದರ ಬಗ್ಗೆ ಮತ್ತೊಮ್ಮೆ ಸರ್ವೆಯನ್ನ ಮಾಡಿ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತದ್ದಲ್ಲಿ ಗಮನಿಸಬೇಕಾಗುತ್ತೆ. ನಿನ್ನೆ ನಡೆದಿರುವಂತಹ ಮೊದಲ ಈ ಒಂದು ಸಭೆಯ ಅನ್ವಯ ಇದೇ ಯುಗಾದಿಗೆ ಬಹುಶಃ ಯುಗಾದಿ ದಿನ ಅಥವಾ ಒಂದು ದಿನ ನಂತರ ಅಥವಾ ಮುಂಚಿತವಾಗಿ ಮೊದಲ ಒಂದು ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದೆ. ಅದರ ಬಗ್ಗೆ ಚಿಂತನೆ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇನ್ನು ಉಳಿದಂತೆ ಸುಮಾರು 3 ಗಂಟೆಗಳ ಸಿಸಿ ಸಭೆಯ ಬಳಿಕ ಮತ್ತೆ 2 ಗಂಟೆಗಳ ಸಭೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಎಸಿಸಿ ಅಧ್ಯಕ್ಷ ಅವರ ಮನೆಯಲ್ಲಿ ರಾಜ್ಯದ ನಾಯಕರುಗಳನ್ನು ಒಳಗೊಂಡಂತಹ ಸಭೆಯನ್ನು ಕೂಡ ನಡೆಸಲಾಗಿದೆ. ಬೆಳಗಾವಿಯಲ್ಲಿ 20ರಂದು ನಡೆಯಲಿರುವಂತಹ ರಾಹುಲ್ ಗಾಂಧಿಯವರ ಸಮಾವೇಶವೇನಿದೆ ಅದರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಮಾಡಲಾಗಿದೆ. ಅದರ ಕಾರ್ಯರೂಪಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅದಾದ ಬಳಿಕ ಯುವಕರಿಗೆ ಬಹುತೇಕ ಹೆಚ್ಚಿನ ಒಂದು ಆದ್ಯತೆಯನ್ನ ಈ ಬಾರಿ ಕೊಡಬೇಕು ಅನ್ನೋದ್ರು ರಾಹುಲ್ ಗಾಂಧಿಯವರು ಈ ಹಿಂದೆ ಕೂಡ ಜೈಪುರ್ನಲ್ಲಿ ನಡೆದಂತಹ ಒಂದು ದೊಡ್ಡ ಅವರ ಒಂದು ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಬೆಳಗಾವಿಯಲ್ಲೂ ಕೂಡ ಯುವಕರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸರ್ಪ್ರೈಸ್ ಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗಿದೆ. ಅದಾದ ಬಳಿಕ ಇನ್ನೂ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗಿದೆ ರಾಮ್. ಮುಖ್ಯವಾಗಿ ಒಂದು ಕ್ಷೇತ್ರದಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮನವಿ ಬಂದಿದೆ. ಅದರ ಬಗ್ಗೆ ಇನ್ನು ಕೂಡ ನಿರ್ಧಾರ ಮಾಡಿಲ್ಲ. ಬಹುತೇಕ ಮುಂದಿನ 25ರಂದು 2ನೇ ಸಿಸಿ ಸಭೆ ಇದೆ, ಅದರಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಲಾಗ್ತಿದೆ. ಓಕೆ ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.